ನಮಸ್ಕಾರ ಮಧ್ಯಾಹ್ನ ಅಗ್ರವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಅರ್ನಹಳ್ಳಿ. ಬಾಲಬ್ರು ಈ ಗೆಸ್ಟ್ ಹೌಸ್ ನಲ್ಲಿ ಕಾನ್ಸ್ಟಿಟ್ಯೂಷನ್ ಕ್ಲಬ್ ತೆರೆಯುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೆರಡು ವರ್ಷಗಳ ಹಿಂದೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಕೂಡ ಎರಡು ವರ್ಷಗಳ ಹಿಂದೆ ಈ ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ. ಪರಿಸರವಾದಿಗಳೆಲ್ಲ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕಾನ್ಸ್ಟಿಟ್ಯೂಷನ್ ಕ್ಲಬ್ ಅನ್ನ ತೆಗೆಯುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಬ್ ಸ್ಥಾಪನೆಗೆ ಹೈಕೋರ್ಟ್ ನಿಂದ ಹಸಿರು ನಿಶಾನೆ. ಈಗ ಕಟ್ಟಡಕ್ಕೆ ಧಕ್ಕೆ ಆಗದಂತೆ ಕಾಮಗಾರಿಯನ್ನು ನಡೆಸಲಿಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಕಟ್ಟಡಕ್ಕೆ ಧಕ್ಕೆ ಮಾಡಲ್ಲ, ಮರ ಕಡಿಯಲ್ಲ ಅಂತ ಭರವಸೆಯನ್ನು ನೀಡಲಾಗಿದೆ. ಅಲ್ಲಿ ಮರಗಳನ್ನು ಕಡಿತಾರೆ, ಅದರ ಸ್ವರೂಪವನ್ನೇ ಬದಲು ಮಾಡಿಬಿಡ್ತಾರೆ. ಪಾರಂಪರಿಕ ಕಟ್ಟಡ ಇದು ಅಂತ ಹೈಕೋರ್ಟ್ ಮೆಟ್ಟಿಲೇರಲಾಗಿತ್ತು. ಹೈಕೋರ್ಟ್ ಮಧ್ಯಂತರ ತೀರ್ಪನ್ನು ಕೂಡ ಕೊಟ್ಟಿತ್ತು. ಈ ಹಿಂದೆ ಹೈಕೋರ್ಟ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಸರ್ಕಾರದ ಪರ ವಕೀಲರು. ಕೋರ್ಟ್ಗೆ ಸರ್ಕಾರಿ ವಕೀಲೆ ಪ್ರತಿಮಾ ಹೊನ್ನಾಪುರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸರ್ಕಾರದ ಹೇಳಿಕೆಯನ್ನು ದಾಖಲಿಸಿಕೊಂಡು ಹೈಕೋರ್ಟ್ ಹೇಳಿಕೆಯನ್ನು ದಾಖಲಿಸಿಕೊಂಡು ಈಗ ಕಾನ್ಸ್ಟಿಟ್ಯೂಷನ್ ಕ್ಲಬ್ಗೆ ಅನುಮತಿಯನ್ನು ಕೊಟ್ಟಿದೆ. ಕ್ಲಬ್ನಲ್ಲಿ ಲೈಬ್ರರಿ ಇರಲಿ, ಒಳ್ಳೆ ಕಾಫಿ ಸಿಗಲಿ ಅಂತ ಸಿಜೆ ಪ್ರಸನ್ನ ಬಿ ವರಾಳೆ ಅವರು ಹೇಳಿದ್ದಾರೆ. ಈ ಗ್ರೀನ್ ಸಿಗ್ನಲ್ ಕೊಡುವಂಥ ಸಂದರ್ಭದಲ್ಲಿ ಪಾರಂಪರಿಕ ಮೌಲ್ಯವನ್ನು ಹೊಂದಿರುವಂಥ ಬಾಲಬ್ರೋಹಿ ಕಟ್ಟಡದಲ್ಲಿ ಕಾನ್ಸ್ಟಿಟ್ಯೂಷನ್ ಕ್ಲಬ್ ನಿರ್ಮಿಸುವ ಸರ್ಕಾರದ ಪ್ರಸ್ತಾವಕ್ಕೆ ಈ ಹಿಂದೆ ಪರಿಸರವಾದಿಗಳು ಮತ್ತು ನಗರದ ಇತಿಹಾಸ ತಜ್ಞರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅಲ್ಲಿ ಏಕೆಂದರೆ ಮಹಾತ್ಮ ಗಾಂಧೀಜಿ ಅವರು, ರವೀಂದ್ರನಾಥ್ ಟ್ಯಾಗೂರ್ ಅವರಂಥ ಮಹಾನೀಯರು ಬಾಲಬ್ರೂಯಿ ಕಟ್ಟಡದಲ್ಲಿ ಉಳಿದುಕೊಂಡಿದ್ರು. ಅಂತಹ ಕಟ್ಟಡವನ್ನು ಉಳಿಸಬೇಕಾಗಿದೆ, ಮ್ಯೂಸಿಯಂ ಮಾಡಬೇಕು, ಪ್ರಾಕೃತಿಕ ಸೌಂದರ್ಯವನ್ನು ಮರುಸೃಷ್ಟಿಸಲಿಕ್ಕೆ ಮತ್ತೆ ನಮಗೆ ಸಾಧ್ಯವಿಲ್ಲ, ಅಟ್ಲೀಸ್ಟ್ ಇರುವಂಥದ್ದನ್ನು ಉಳಿಸ್ಕೊಳ್ಳೋಣ ಅನ್ನುವಂಥ ಆಗ್ರಹ ಇತ್ತು. ಸೊ ಹೀಗಾಗಿ ಅಲ್ಲಿ ಮರಗಳನ್ನು ಕಡಿದು ಕಾನ್ಸ್ಟಿಟ್ಯೂಷನ್ ಕ್ಲಬ್ಬನ್ನು ಕಟ್ಟುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಹೈಕೋರ್ಟ್ ತಡೆಯಾಜ್ಞೆಯನ್ನು ನೀಡಿತ್ತು. ಬಟ್ ಈಗ ಗ್ರೀನ್ ಸಿಗ್ನಲನ್ನು ಕೊಟ್ಟಿದೆ. ಕಾನ್ಸ್ಟಿಟ್ಯೂಷನ್ ಕ್ಲಬ್ಗೆ ಬಳಸುವ ಪ್ರಸ್ತಾಪವನ್ನು ವಿರೋಧಿಸಲಾಗಿತ್ತು ಈ ಹಿಂದೆ. ಬಟ್ ಈಗ ಅವಕಾಶ ಸಿಗ್ತಾ ಇದೆ, ಅದಕ್ಕೆ ಕೆಲವೊಂದು ಕಂಡೀಷನ್ಸ್ಗಳನ್ನು ಕೂಡ ಹಾಕಲಾಗಿದೆ. ಕ್ಲಬ್ನಲ್ಲಿ ಲೈಬ್ರರಿ ಇರಬೇಕು, ಅದ್ರ ಬಗ್ಗೆ ಇನ್ನಷ್ಟೇ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ದುರ್ವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ಸಾಕಷ್ಟು ವಿರೋಧಕ್ಕೆ ಕಾರಣವಾಗಿತ್ತು ಕಾನ್ಸ್ಟಿಟ್ಯೂಷನ್ ಕ್ಲಬ್ಬನ್ನು ತೆರೆಯುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಾಲಬ್ರೂಯಿ ಗೆಸ್ಟ್ ಹೌಸ್ ಬಳಿ ಪಾರಂಪರಿಕ ಕಟ್ಟಡಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅನ್ನುವಂಥ ಕಾಳಜಿಯಿಂದ ಹೋರಾಟವನ್ನು ಕೂಡ ಮಾಡಲಾಗ್ತಾ ಇತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಏನಂತ ಆದೇಶ ಬಂದಿದೆ, ಹಾಗೆ ಏನೆಲ್ಲ ಕಂಡೀಷನ್ಸ್ಗಳನ್ನು ಅಂದರೆ ಷರತ್ತುಗಳನ್ನು ಹಾಕಲಾಗಿದೆ ಕಾನ್ಸ್ಟಿಟ್ಯೂಷನ್ ಕ್ಲಬ್ಬನ್ನು ಕಟ್ಟುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಆ ಪೃಥ್ವಿ, ಏನು ಬಾಲಬ್ರೂಯಿ ಗೆಸ್ಟ್ ಹೌಸ್ ಅಲ್ಲಿ ಒಂದು ಸರ್ಕಾರ ಒಂದು ಕಾನ್ಸ್ಟಿಟ್ಯೂಷನ್ ಕ್ಲಬ್ ಅನ್ನ ಒಂದು ಸ್ಥಾಪನೆ ಮಾಡೋದಕ್ಕೆ ಒಂದು ಮುಂದಾಗಿತ್ತು. ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ಮತ್ತೆ ವಿರೋಧಗಳು ಸಹ ವ್ಯಕ್ತವಾಗಿತ್ತು. ಇದೀಗ ಈ ಒಂದು ಅರ್ಜಿ ವಿಚಾರಣೆ ಸಹ ಹೈಕೋರ್ಟ್ ನಲ್ಲಿ ನಡೆದು ಈಗ ಹೈಕೋರ್ಟ್ ಸಹ ಇದಕ್ಕೆ ಒಂದು ಕ್ಲಬ್ ಅನ್ನ ಸ್ಥಾಪನೆ ಮಾಡೋದಕ್ಕೆ ಒಂದು ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಮತ್ತೆ ಗ್ರೀನ್ ಸಿಗ್ನಲ್ ಕೊಡೋ ಮುಖಾಂತರ ಕೆಲವು ಷರತ್ತುಗಳನ್ನು ಸಹ ಹೈಕೋರ್ಟ್ ವಿಧಿಸಿರೋದು. ಯಾಕಂದ್ರೆ ಅಲ್ಲಿ ಅದೊಂದು ಪಾರಂಪರಿಕ ಕಟ್ಟಡ ಆಗಿದೆ, ಮತ್ತೆ ಅಲ್ಲಿ ಸಾಕಷ್ಟು ಮರಗಳು ಇರೋದ್ರಿಂದ ಅವುಗಳನ್ನ ಕಡಿದೆ ಅದು ಯಥಾವತ್ತಾಗಿ ಅದನ್ನ ಕಂಟಿನ್ಯೂ ಮಾಡಬೇಕು ಅಂತೇಳಿ ಒಂದು ವಿಚಾರವನ್ನು ಸಹ ಹೈಕೋರ್ಟ್ ಹೇಳಿರುವಂತದ್ದು. ಹಾಗೂ ಅಲ್ಲಿ ಒಂದು ಒಳ್ಳೆಯ ಲೈಬ್ರರಿ ಇರಬೇಕು, ಮತ್ತೆ ಉತ್ತಮ ರೀತಿಯ ಒಂದು ಕಾಫಿ ಸಹ ಸಿಗುವಂತ ಇರಬೇಕು ಅನ್ನೋ ಒಂದು ಕೆಲವು ಸಲಹೆ ಮತ್ತು ಸೂಚನೆಗಳನ್ನು ಸಹ ಹೈಕೋರ್ಟ್ ಈಗಾಗಲೇ ಸರ್ಕಾರಕ್ಕೆ ಕೊಟ್ಟಿದೆ. ಏನು ಈ ಒಂದು ಅರ್ಜಿ ವಿಚಾರಣೆ ಇವತ್ತು ಹೈಕೋರ್ಟ್ ನಲ್ಲಿ ನಡೆದ ಸಂದರ್ಭದಲ್ಲಿ ಅಲ್ಲಿ ಇರುವಂತಹ ಮರಗಳನ್ನ ಯಾವುದೇ ಕಾರಣಕ್ಕೂ ಕಡಿಯೋದಿಲ್ಲ ಅಂತೇಳಿ ಸರ್ಕಾರದ ಪರ ವಕೀಲರು ಸಹ ಒಂದು ಹೈಕೋರ್ಟ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತೆ ಆ ಒಂದು ಪಾರಂಪರಿಕ ಕಟ್ಟಡಕ್ಕೂ ಸಹ ಯಾವುದೇ ರೀತಿಯ ಒಂದು ಧಕ್ಕೆ ಆಗದಂತೆ ಕಾಮಗಾರಿಯನ್ನ ನಡೆಸೋದಕ್ಕೂ ಸಹ ಸರ್ಕಾರ ಮುಂದಾಗಿದೆ. ಗೆಸ್ಟ್ ಹೌಸ್ ನಿರ್ವಹಣೆ ಮತ್ತೆ ಅಲ್ಲಿರುವಂತಹ ಮರಗಳನ್ನ ಸಹ ಉಳಿಸ್ಕೊಂಡು ಅಲ್ಲಿ ಬೇಕಾದಂತ ಒಂದು ಕ್ರಮಗಳನ್ನು ಸಹ ಕೈಗೊಳ್ಳುತ್ತೇವೆ ಅಂತೇಳಿ ಈಗ ಸರ್ಕಾರದ ಪರ ವಕೀಲರು ಒಂದು ಹೈಕೋರ್ಟ್ಗೆ ಒಂದು ಮನವರಿಕೆಯನ್ನು ಮಾಡಿಕೊಟ್ಟಿರುವಂತದ್ದು. ಹೈಕೋರ್ಟ್ನ ಈ ಒಂದು ಮಾಹಿತಿಗಳನ್ನ ವಿಚಾರಣೆ ನಡೆಸಿದಂತ ಸರ್ಕಾರದ ಈ ಒಂದು ಮಾಹಿತಿಗಳನ್ನ ವಿಚಾರಣೆ ನಡೆಸಿದಂತ ಹೈಕೋರ್ಟ್ ಕೆಲವು ಸಲಹೆಗಳನ್ನ ಹೈಕೋರ್ಟ್ ಸರ್ಕಾರಕ್ಕೆ ನೀಡಿ ಅಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ ಕ್ಲಬ್ ಸ್ಥಾಪನೆ ಮಾಡೋದಕ್ಕೆ ಒಂದು ನಿರ್ಮಾಣ ಮಾಡೋದಕ್ಕೆ ಒಂದು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ಪೃಥ್ವಿ. ಅಲ್ಲ, ಅಲ್ಲಿ ಕಟ್ಟಡ ಕಟ್ಟಬೇಕು ಅಂದ್ರೆ ಮರಗಳನ್ನ ಕಡಿದಲೇ ಸಾಧ್ಯನೇ ಇಲ್ಲ ಅಲ್ವಾ? ಆ ಪೃಥ್ವಿ, ಈಗ ಯಾಕಂದ್ರೆ ಅಲ್ಲಿ ಸುಮಾರು 159 ಮರಗಳಿದಾವೆ, ಮತ್ತೆ ಅದು ಒಂದು ಪಾರಂಪರಿಕ ಕಟ್ಟಡ ಸಹ ಆಗಿದೆ ಬಾಲಬ್ರೂಯಿ ಭವನ. ಅದರಿಂದ ಅದು ಕಟ್ಟಡಕ್ಕೆ ಮತ್ತೆ ಅಲ್ಲಿರುವಂತ ಮರಗಳಿಗೆ ಯಾವುದೇ ಹಾನಿ ಆಗ್ಬಾರ್ದು ಅಂತೇಳಿ ಈಗಾಗಲೇ ಒಂದು ಸೂಚನೆ ಕೊಟ್ಟಿದೆ. ಅದನ್ನ ಪಾಲನೆ ಮಾಡುತ್ತಾ ನಾವು ಅಲ್ಲಿ ಕಟ್ಟಡವನ್ನ ನಿರ್ಮಾಣ ಮಾಡ್ತೀವಿ, ಅಲ್ಲಿನ ಪರಿಸರಕ್ಕೆ ಹಾನಿ ಆಗದಂತೆ ಒಂದು ಕ್ರಮವನ್ನ ಕೈಗೊಳ್ತೀವಿ ಅಂತೇಳಿ ಸರ್ಕಾರಿ ಪರ ಒಂದು ವಕೀಲರು ಸಹ ಈಗ ಹೈಕೋರ್ಟ್ಗೆ ಒಂದು ಮನವರಿಕೆ ಮಾಡಿದ್ದಾರೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ಸರ್ಕಾರ ಕೊಟ್ಟಂತ ಭರವಸೆ ಏನು ಅಂತ ನೋಡೋಣ. ಹೈಕೋರ್ಟ್ ಕೆಲವೊಂದು ಷರತ್ತುಗಳನ್ನು ಹಾಕಿತ್ತು, ಸರ್ಕಾರ ಕೂಡ ಭರವಸೆಯನ್ನು ಕೊಟ್ಟಿದೆ. ಬಾಲಬ್ರೂಯಿ ಆವರಣದಲ್ಲಿ ಮರವನ್ನ ಕಡಿಯೋದಿಲ್ಲ ಅಂತ ಹೇಳಿದ್ದಾರೆ. 159 ಮರಗಳಿದ್ದು ಒಂದು ಮರವನ್ನು ಕೂಡ ನಾವು ಕಡಿಯೋದಿಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ.
ಕಟ್ಟಡಕ್ಕೆ ಧಕ್ಕೆಯಾಗುವ ಕಾಮಗಾರಿಯನ್ನ ಕೂಡ ನಾವು ನಡೆಸೋದಿಲ್ಲ ಅಲ್ಲಿ ಗೆಸ್ಟ್ ಹೌಸ್ ನಿರ್ವಹಣೆಗೆ ಮಾತ್ರ ಕ್ರಮ ಕೈಗೊಳ್ಳುತ್ತೇವೆ ಗೆಸ್ಟ್ ಹೌಸ್ ನ ಕಾನ್ಸ್ಟಿಟ್ಯೂಷನಲ್ ಕ್ಲಬ್ ಆಗಿ ಬಳಕೆ ಮಾಡಲಾಗುತ್ತೆ ರಾಜಕಾರಣಿಗಳಿಗೆ ಕ್ಲಬ್ ಅಂತ ಐಎಎಸ್ ಅಧಿಕಾರಿಗಳಿಗೆ ಕ್ಲಬ್ ಇದೆ ಪತ್ರಕರ್ತರಿಗೆ ಪ್ರೆಸ್ ಕ್ಲಬ್ ಇದೆ ರಾಜಕಾರಣಿಗಳಿಗೆ ಸಂವಿಧಾನ ಕ್ಲಬ್ ಇದ್ರೆ ತಪ್ಪೇನು ಶಾಸಕರು ಸಂಸದರಿಗೆ ವಿಶ್ರಾಂತಿಗಾಗಿ ಬಳಕೆ ಮಾಡಿಕೊಳ್ಳಲಾಗುತ್ತೆ ಅಂತ ಇಲ್ಲಿ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಅನ್ನು ತೆರೆಯುವಂತ ಸಂದರ್ಭದಲ್ಲಿ ಕೇಳಿ ಬಂದಂತದ್ದು ಸರ್ಕಾರ ಹೇಳಿದಂತದ್ದು